ಹೇಳಿ ಮಜ್ಜಿ ಕುಡೀರಿ. ನೀವು ನಮ್ಮ ಗುರುಸ್ಲಿಗೆ ಬಂದು ಎಷ್ಟೋ ದಿವಸಗಳಾಯ್ತು, ಕುಡೀರಿ. ರಾಮು, ಚಾವಟಿ ನಮಸ್ಕಾರ ಮಾಡೋವನ್ನ ನಾನು ಇವತ್ತೇ ನೋಡ್ತಾ ಇರೋದು. ಅಯ್ಯೋ, ಅದು ಬರೀ ಚಾವಟಿ ಅಲ್ಲ, ಅದಕ್ಕೆ ನಮಸ್ಕಾರ ಮಾಡುವಾಗ ನಮ್ಮ ತಂದೆ ಪಾದಕ್ಕೆ ನಮಸ್ಕಾರ ಮಾಡೋ ನೆನಪು ನನಗಾಗ್ತಾ ಇರುತ್ತೆ. ಅದ್ ಸರಿ, ನೀನು ಒಬ್ಬನೇ ಗುಡಿಸಲಲ್ಲಿರೋದಕ್ಕೆ ಬೇಜಾರಾಗಲ್ಲ? ಬೇಗ ಒಂದು ಮದುವೆ ಮಾಡ್ಕೊಂತೀರಾ? ಹೌದು ರಾಮು, ನಿನ್ನ ಮನಸ್ಸಿಗೆ ಒಪ್ಪಿದ ಒಬ್ಬಳನ್ನ ಮನಸ್ಸಿಗೆ ಒಪ್ಪಿದವಳನ್ನ ಸಾಧ್ಯವಿಲ್ಲ. ಚಿನ್ನಮ್ಮನ ನಿನ್ನ ಮನಸ್ಸು ಒಪ್ಪಲಿಲ್ವಾ? ಒಪ್ಪಿದ್ದೀನಿ, ಆದರೆ ಅದು ನಡೀಲಾರ್ದು. ಕಾರಣ? ಕಾರಣ ಅದನ್ನ ನೀವು ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನಾನು ಕೂಡ ಹುಟ್ಟಿದ ಅಣ್ಣ ನಮ್ಮ ತಂದೆಗೆ ವಿರೋಧವಾಗಿ ಒಬ್ಬ ವಿಧವೆನ ಮದುವೆ ಮಾಡಿಕೊಂಡ. ಆಗ ನಮ್ಮ ತಂದೆಗೆ ಬಂದ ಕೋಪದಲ್ಲಿ ಅವನ್ನ ನಮ್ಮ ಅಣ್ಣನು ಅವನ ಸಂಸಾರನು ನದಿಪಾಲಾದ್ರು. ನಮ್ಮ ತಂದೆ ಅವರು ಸಾಯುವಾಗ ನಮ್ಮಣ್ಣ ಮಾಡಿದ ತಪ್ಪನ್ನ ಒಬ್ಬ ವಿಧವೆನ ಮದುವೆ ಮಾಡ್ಕೊಳ್ಳುವಂತ ಆ ತಪ್ಪನ್ನ ನಾನ್ ಮಾಡಬಾರ್ದು ಅಂತ ನನ್ನ ಹತ್ರ ಪ್ರಮಾಣ ಮಾಡಿಸಿದ್ರು. ಹೀಗೆ ಹೇಳಿ ಚಿನ್ನಮ್ಮನ್ನ ನಾನ್ ಮದುವೆ ಮಾಡಿಕೊಂಡು ನಮ್ಮ ತಂದೆ ಕೊಟ್ಟ ಮಾತನ್ನ ನಿಲ್ಬೋದ, ನೆಟ್ಟು ನಿಲ್ಬೋದ? ಯಾಕ ರಾಮು, ಕಾಫಿನ ಕುಡಿದು ಬಂದ್ಬಿಟ್ಟೆ? ರಾಮು, ನನ್ನ ಹೆಸರು ರಾಜಾರಾಮ್. ನನಗೆ ರಾಮು ಅಂತ ಕರೆಯೋದೇ ತುಂಬಾ ಇಷ್ಟ. ನನಗೆ ರಾಮು ಅಂತ ಕರೆಯೋದೇ ತುಂಬಾ ಇಷ್ಟ. ಇಲ್ಲ, ಮದುವೆ ಜೀವನ ಇಲ್ಲ, ಮನುಷ್ಯನಿಗೆ ದೇವರು ಕೊಡೋ ವರ ಅಪ್ಪಣೆ. ಆದ್ರಿಂದ ಮತ ಅವನಿಗೆ ತಡೆಯಾಗಲಾರು. ಹಾಗಾದ್ರೆ ನಾನು ಟೇಕ್ ಅರುಣ್ ಹ್ಯಾಸ್ ಯುವರ್ ಹಸ್ಬೆಂಡ್. ದೇವರು ನಿನಗೆ ಎಲ್ಲಾ ಸೌಖ್ಯನೂ ಕೊಡ್ತಾನೆ. ದರಿದ್ರದ್ದೆ ಎಷ್ಟಿದ್ರು ಬುದ್ಧಿ ಬರಲ್ಲ. ಚಿನ್ನಮ್ಮ, ಪರಿಜ್ಞಾನ ಇಲ್ಲದೆ ಪ್ರಾಣಿನ ಯಾಕೆ ಹೊಡಿತೀಯ? ಪರಿಜ್ಞಾನ ಇರೋ ಕೆಲವು ಜನಗಳಿಗಿಂತ ಅದಕ್ಕೆ ಮಾನ ರೋಷ ಜಾಸ್ತಿ. ನೀನ್ ಯಾಕೆ ಹೀಗೆ ಹೇಳ್ತೀಯ ಅಂತ ಅದು ನಿನ್ಗೆ ಗೊತ್ತಾಗುತ್ತೆ. ಚಿನ್ನಮ್ಮ, ನೀನು ಮನ್ಸಿಗೆ ಒಪ್ಪಿದ್ದೊಬ್ಬನ ಮದುವೆ ಮಾಡಿಕೊಂಡು ಅರಿಶಿನ ಕೂಗು ಸಮೇತ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ಮತ್ತೊಬ್ರಿಗೆ ಬುದ್ಧಿ ಹೇಳೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಹಾಗಾದ್ರೆ ಹೇಳಿದ್ರು ಈ ಸಂದರ್ಭದಲ್ಲಿ ಹೇಳೋಕೆ ನಂಗಿಷ್ಟವಿಲ್ಲ.